ನ್ಯೂಸ್ ಅಪ್ಡೇಟ್ಸ್ ಗಾಗಿ ಈ ಕೂಡಲೇ ನಮ್ಮ ಸಾಕ್ಷಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮಸ್ಕಾರ ಸಾಕ್ಷಿ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಶ್ರುತಿ ಇದೀಗ ಹೆಡ್ಲೈನ್ಸ್ ಧಾರವಾಡ ಜಿಲ್ಲೆಯಲ್ಲಿ ಅತಿವೃಷ್ಟಿ ಅಧೀನ ಕೇಂದ್ರ ಅಂತರ್ ಸಚಿವಾಲಯ ತಂಡ ಭೇಟಿ ಪರಿಶೀಲನೆ ಸಿಡಿಲಿಗೆ 15 ಕುರಿಗಳು ಬಲಿ ಸಿಂದಗಿ ತಾಲೂಕಿನ ಹಂದಿಕನೂರು ಗ್ರಾಮದಲ್ಲಿ ಘಟನೆ ಬಸ್ ಚಾಲನೆ ವೇಳೆ ಬಿಆರ್ಟಿಎಸ್ ಚಾಲಕನಿಗೆ ಏಕಾಏಕಿ ತಲೆ ಸುತ್ತು ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಕಬ್ಬಿನ ಬಾಕಿ ಬಿಲ್ಗಾಗಿ ರೈತರಿಂದ ಪಾದಯಾತ್ರೆ ವಿಜಯಪುರ ಜಿಲ್ಲೆಯಲ್ಲಿ ಗುಡುಗು ಸಹಿತ ಕೆಲವೆಡೆ ಭಾರಿ ಮಳೆಗೆ ಸಿಂದಗಿ ತಾಲೂಕಿನ ಹಂದಿಕನೂರು ಗ್ರಾಮದಲ್ಲಿ 15 ಕುರಿಗಳು ಬಲಿಯಾಗಿವೆ ವಿಜಯಪುರ ಜಿಲ್ಲೆಯಲ್ಲಿ ಗುಡುಗು ಸಹಿತ ಹಲವೆಡೆ ಭಾರಿ ಮಳೆಗೆ ಸಿಂದಗಿ ತಾಲೂಕಿನ ಹಂದಿಗನೂರು ಗ್ರಾಮದ ಮಡಿಬಳಪ್ಪ ಇರಪ್ಪ ಹಿರೇಕುರುಬರ್ ಅವರಿಗೆ ಸೇರಿದ 15 ಕುರಿಗಳು ಬಲಿಯಾಗಿವೆ ಕುರಿ ಸಾಗಾಣಿಕೆಯನ್ನು ಅವಲಂಬಿಸಿ ಜೀವನ ನಡೆಸುತ್ತಿದ್ದ ರೈತ ಮಡಿಬಳಪ್ಪ ಹಿರೇಕುರುಬರ್ ಅವರಿಗೆ ಸುಮಾರು 2 ಲಕ್ಷ ರೂಪಾಯಿ ನಷ್ಟವಾಗಿದ್ದು ರೈತ ಕಂಗಾಲಾಗಿದ್ದ ಕಳೆದುಕೊಂಡ ರೈತನಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಕೇಳಿಕೊಳ್ಳುತ್ತಿದ್ದಾರೆ ಲಾಕ್ಡೌನ್ ಅವಧಿಯಲ್ಲಿ ವಿಮಾನ ಟಿಕೆಟ್ ಬುಕ್ ಮಾಡಿ ಹಣ ಕಳೆದುಕೊಂಡವರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಲಾಕ್ಡೌನ್ ಅವಧಿಯಲ್ಲಿ ವಿಮಾನ ಟಿಕೆಟ್ ಅನ್ನು ಬುಕ್ ಮಾಡಿ ಹಣ ಕಳೆದುಕೊಂಡವರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಮಾರ್ಚ್ 25 ರಿಂದ ಮೇ 3 ರವರೆಗೆ ಲಾಕ್ಡೌನ್ನ ಮೊದಲ 2 ಹಂತಗಳಲ್ಲಿ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಟಿಕೆಟ್ ಕಾಯ್ದಿರಿಸಿದ ಪ್ರಯಾಣಿಕರಿಗೆ ಸಂಪೂರ್ಣ ಹಣವನ್ನು ಮರುಪಾವತಿ ಮಾಡಲಾಗುವುದಂತ ಸುಪ್ರೀಂ ಕೋರ್ಟ್ಗೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ತಿಳಿಸಿದೆ ಐಪಿಎಲ್ ಟೂರ್ನಿಗೆ ಇನ್ನು 12 ದಿನಗಳಷ್ಟೇ ಬಾಕಿ ಉಳಿದಿತ್ತು 3 ರವರೆಗೆ ನಡೆಯಲಿರುವ ಲೀಗ್ ಹಂತದ ಎಲ್ಲಾ 56 ಪಂದ್ಯಗಳ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ ಬಹುನಿರೀಕ್ಷಿತ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ 2020 ವೇಳಾಪಟ್ಟಿಯನ್ನು ಭಾನುವಾರ ಪ್ರಕಟಿಸಲಾಗಿದೆ ಸೆಪ್ಟೆಂಬರ್ 19 ಶನಿವಾರ ಅಬುಧಾಬಿಯಲ್ಲಿ ನಡೆಯಲಿರುವ ಆರಂಭಿಕ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನೇತೃತ್ವದ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಎಂಎಸ್ ಧೋನಿ ನೇತೃತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೆಣಸಲಿದೆ ಸೆಪ್ಟೆಂಬರ್ 20 ಭಾನುವಾರದಂದು ಕಿಂಗ್ಸ್ 11 ಪಂಜಾಬ್ ತಂಡವನ್ನು ಎದುರಿಸಲಿದೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಸೆಪ್ಟೆಂಬರ್ 21ರಂದು ದುಬೈನಲ್ಲಿ ಕಾದಾಡಲಿದ್ದಾವೆ ಹುಕ್ಕೇರಿಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿಗಳಿಂದ ನೆರೆ ಅಧ್ಯಯನ ಪರಿಶೀಲನೆ ನಡೆಸಲಾಯಿತು ಹುಕ್ಕೇರಿ ತಾಲೂಕಿನ ಬಡ್ಕುಂದ್ರಿ ಎರನಾಳ ಹೊಸೂರು ಹಾಗೂ ಇಂಗಳಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಜಿಲ್ಲಾಧಿಕಾರಿ ಎಂಜೆ ಹಿರೇಮಠ್ ಅವರ ನೇತೃತ್ವದಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಕೆವಿ ಪ್ರತಾಪ್ ಅವರ ತಂಡ ನೆರೆ ಪೀಡಿತ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಿ ರೈತರೊಡನೆ ಅತಿವೃಷ್ಟಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು ಅರೌಂಡ್
ಸರ್ ವರ್ಷ ನಾಲ್ಕು ಸತ್ತೆ ಕಸ ತಗೋತೈತಿ ಒಂದ್ ಎಕರೆಗೆ ಪರ್ ಎಕರೆಗೆ ನಾಲ್ಕು ಸಾವಿರ ಎಷ್ಟೊಂದು ಬರ್ತೈತೆ ಸರ್ ಎಕರೆಗೆ 45 to 50 ರೀ ಎಷ್ಟು ಬರ್ಬೋದ್ರಿ 45 to 50 ಇಲ್ಲ ಈಗೇನು ಏನು ಅದ್ರ ಕೆಟ್ಟಾಕ ರೊಕ್ಕ ಕೊಡ್ಬೇಕ್ರಿ ಸರ್ ಅದನ್ನು ಹೊರಗೆ ತೆಗೆದು ಏಕ ನಾವು ರೊಕ್ಕ ಕೊಡ್ಬೇಕ್ರಿ ಅದನ್ನ ತೆಗೆಸೋದು ಪ್ರಯೋಜನ ಅಧಿಕಾರಿಗಳು ಕೇಳ್ಕೊಡೋದು ನಮ್ಮ ತಲೆ ಏನ ಫಂಡ್ ಇರೋದಿಲ್ಲ ಏನಿರಲ್ಲ ಆನ್ಸರ್ ಮಾಡ್ತಾರೋ ಅದನ್ನ ತೆಗೆಯೋ ವ್ಯವಸ್ಥೆ ಆಗಬೇಕು ಇಮಿಡಿಯೇಟ್ ರೈತರಿಗೆ ಒಂದಿಟ್ಟು ಅನುಕೂಲ ಆಗ್ತೈತಿ ಈ ಸಂದರ್ಭದಲ್ಲಿ ಎರನಾಳ ಗ್ರಾಮದ ರೈತರು ಹಾನಿಗೊಳಗಾಗಿರುವ ಕಬ್ಬು ಬೆಳೆ ಬಗ್ಗೆ ಮಾಹಿತಿಯನ್ನ ನೀಡಿದರು ಮತ್ತು ಹೊಸೂರು ಗ್ರಾಮದ ರೈತ ಸಿದ್ದಪ್ಪ ಪಾಟೀಲ್ ಅವರು ತಾವು ಬೆಳೆದ ಗಜ್ಜರಿ ಪುರ ನಾಶವಾಗಿರುವುದನ್ನ ಕೇಂದ್ರ ತಂಡದ ಮುಂದೆ ತೋರ್ಪಡಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಪಟ್ಕುಂದಿ ಹಾಗೂ ಪಿ ಬಡ್ಗೇರ್ ಅವರು ಮತ್ತು ಮಾಜಿ ಸಚಿವ ಶಶಿಕಾಂತ್ ಅವರು ಉಪಸ್ಥಿತರಿದ್ದರು ಉತ್ತಮವಾದ ದಟ್ಟವಾದ ಕೂದಲು ಹೊಂದಿರಬೇಕೆಂಬುದು ಆಸೆ ಎಲ್ಲಾ ಹೆಣ್ಣು ಮಕ್ಕಳದಾಗಿರುತ್ತದೆ ಆದ್ರೆ ಕೂದಲು ಬಾಚುವಾಗ ಇದಕ್ಕೆ ಸಂಬಂಧಿಸಿದಂತೆ ಈ ವಿಚಾರಗಳನ್ನ ತಿಳಿದುಕೊಳ್ಳಬೇಕು ಕೂದಲು ಬಾಚುವಾಗ ಕೂದಲಿಗೆ ಸಂಬಂಧಪಟ್ಟ ಈ ವಿಚಾರಗಳನ್ನ ತಿಳಿದುಕೊಳ್ಳಿ ಒಂದು ದಿನದಲ್ಲಿ ಕೂದಲನ್ನ 3-4 ಬಾರಿ ಬಾಚಿಕೊಳ್ಳಿ ಇಲ್ಲದಿದ್ರೆ ಕೂದಲಲ್ಲಿ ಗಂಟು ಆಗುವ ಸಾಧ್ಯತೆ ಇದೆ ಒದ್ದೆ ಕೂದಲನ್ನ ಬಾಚಬಾರದು ಯಾಕೆಂದ್ರೆ ಅವು ಉದುರುತ್ತದೆ ಕೂದಲನ್ನ ತೊಳೆಯುವ ಮೊದಲು ಬಾಚಿಕೊಳ್ಳಿ ಇದರಿಂದ ಕೂದಲು ಗಂಟು ಕಟ್ಟಿಕೊಳ್ಳುವುದಿಲ್ಲ ಒಣಬೀಜಗಳ ರಾಜ ಬಾದಾಮಿಯ ಉಪಯೋಗಗಳು ಒಂದೆರಡಲ್ಲ ಹಲವು ರೋಗಗಳಿಗೆ ರಾಮಬಾಣವಾಗಿರುವ ಬಾದಾಮಿ ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲ ಸೌಂದರ್ಯಕ್ಕೂ ಸೈನ್ಸ್ ಇದೆ ಬಾದಾಮಿಯ ಲಾಭ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಸಿಗ್ಬೇಕಾದ್ರೆ ಅದನ್ನ ನೆನೆಸಿಟ್ಟೇ ತಿನ್ಬೇಕು ಕ್ರೀಮ್ ತಯಾರಿಸುವಾಗಲೂ ಅದನ್ನ ನೆನೆಸಿಡುವುದು ಬಹಳ ಮುಖ್ಯ ರಾತ್ರಿ ನೆನೆಸಿಟ್ಟು ಬಾದಾಮಿ ಬೀಜಗಳನ್ನ ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿ ರುಬ್ಬಿ ಬಳಿಕ ಹಿಂಡಿ ರಸವನ್ನ ತೆಗೀರಿ ಇದಕ್ಕೆ 2 ಚಮಚ ಬಾದಾಮಿ ಎಣ್ಣೆಯನ್ನ ಹಾಕಿ ವಿಟಮಿನ್ ಇ ಕ್ಯಾಪ್ಸುಲ್ ಒಳಗಿನ ಮಿಶ್ರಣವನ್ನ ಬೆರೆಸಿ ಅಲೋವೆರಾ ಜೆಲ್ ಕೂಡ ಸೇರಿಸಿ ಈ ಮಿಶ್ರಣವನ್ನ ಮುಖದ ಮೇಲೆ ಮೃದುವಾಗಿ ಮಸಾಜ್ ಮಾಡಿ ಮಲಗುವ ವೇಳೆ ಹಚ್ಚಿ ಬೆಳಗ್ಗೆ ಮುಖ ತೊಳೆದುಕೊಳ್ಳಿ ಪ್ರತಿದಿನ ಈ ಕ್ರೀಮ್ ಬಳಸುವುದರಿಂದ ಒಂದು ತಿಂಗಳಲ್ಲಿ ನಿಮ್ಮ ತ್ವಚೆ ಹೊಳೆಯುತ್ತದೆ ಇಂದಿನ ಐಕಾನ್ನಲ್ಲಿ ಸಂಯುಕ್ತ ಸಾರ್ವಭೌಮ ಎಸ್ಪಿ ಬಾಲಸುಬ್ರಹ್ಮಣ್ಯ ಅವರ ಕೆಲವೊಂದಿಷ್ಟು ಮಾಹಿತಿಗಳು ಭಾರತದ ಯಾವ ರಾಜ್ಯದಲ್ಲಿಯೂ ಯಾವ ಭಾಷೆಯಲ್ಲಿಯೂ ಒಬ್ಬ ಸಿನಿಮಾದ ಹಿನ್ನೆಲೆ ಗಾಯಕ ಇಷ್ಟೊಂದು ಜನರ ಪ್ರೀತಿ ಪಡೆದಿರುವ ಉದಾಹರಣೆಯೇ ಸಿಗುವುದಿಲ್ಲ ಅದು ಕನ್ನಡಿಗರ ಪ್ರೀತಿಯ ಪರಾಕಾಷ್ಠೆ ಮತ್ತು ಆ ಗಾಯಕ ಎಸ್ಪಿಬಿ ತೀವ್ರ ಅನಾರೋಗ್ಯದ ಕಾರಣಕ್ಕೆ ಬಾಲು ಸರ್ ಉಸಿರಿಗಾಗಿ ಚಡಪಡಿಸುತ್ತಿದ್ದ ಕ್ಷಣದಲ್ಲಿಯೂ ಕನ್ನಡಿಗರು ಉಸಿರು ಬಿಗಿಯನ್ನ ಹಿಡಿದುಕೊಂಡು ಅವರಿಗಾಗಿ ಪ್ರಾರ್ಥನೆ ಮಾಡಿದ್ದರು ಹೋಮ ಹವನಗಳನ್ನ ಮಾಡಿದ್ದರು ಎಲ್ಲ ಧರ್ಮದ ಅಭಿಮಾನಿಗಳು ಅವರಿಗಾಗಿ ಮಿಡಿದಿದ್ದರು ಲಕ್ಷಾಂತರ ಜನ ಅವರ ಫೋಟೋಗಳನ್ನ ಹಾಕಿ ನೋವಿನ ಸ್ಟೇಟಸ್ ಹಾಕಿದ್ದರು ಆಸ್ಪತ್ರೆಯ ವೈದ್ಯಕೀಯ ವರದಿ ಮತ್ತು ಅವರ ಮಗ ಚರಣ್ ಹೇಳಿಕೆಗಳನ್ನು ದಿನವೂ ಫಾಲೋ ಮಾಡಿ ಹೃದಯ ಭಾರವನ್ನು ಮಾಡಿಕೊಳ್ಳುತ್ತಿದ್ದರು ಅವರು ಆರೋಗ್ಯಪೂರ್ಣವಾಗಿ ಮರಳಿ ಬರಬೇಕು ಮತ್ತೆ ಹಾಡಬೇಕು ಎಂಬುದು ಎಲ್ಲರ ಒಕ್ಕೂರಲ ಪ್ರಾರ್ಥನೆಯಾಗಿತ್ತು ಅದು ಎಸ್ಪಿಬಿ ಅವರ ಮೇಲಿನ ಕನ್ನಡಿಗರ ಪ್ರೀತಿ ಮತ್ತು ಎಸ್ಪಿಬಿ ಅವರ ಅಸದೃಶ ವ್ಯಕ್ತಿತ್ವ ಅವರ ಸಂಗೀತದ ಅದ್ಭುತ ಪ್ರತಿಭೆಯ ಹೊರತಾಗಿಯೂ ಅವರ ಅಜಾತ ಶತ್ರುವಾದ ವ್ಯಕ್ತಿತ್ವ ಎಲ್ಲರನ್ನ ಗೌರವಿಸುವ ರೀತಿ ವಿನಯ ಸಂಪನ್ನತೆ ಹಾಸ್ಯ ಪ್ರಜ್ಞೆ ಸುದಯ ಸೌಮ್ಯತೆ ಶ್ರೀಮಂತಿಕೆ ಎಲ್ಲರೊಂದಿಗೆ ಬರೆಯುವ ಗುಣಗಳು ಬಾಲು ಸರ್ ಅವರನ್ನ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಶಾಶ್ವತವಾಗಿ ಪ್ರತಿಷ್ಠಾಪನೆ ಮಾಡಿದ್ದವು ಅದಕ್ಕೆ ಅವರು ಖಂಡಿತವಾಗಿಯೂ ಯೋಗ್ಯರಾಗಿದ್ದರು ಧಾರವಾಡ ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಹಾನಿಗೊಳಗಾಗಿರುವ ವಿವಿಧ ಪ್ರದೇಶಗಳಿಗೆ ಕೇಂದ್ರ ಅಧ್ಯಯನ ತಂಡವು ಭೇಟಿ ನೀಡಿ ಪರಿಶೀಲಿಸಿತು ಕೇಂದ್ರ
ಕೃಷಿ ಹಾಗೂ ರೈತರ ಸಹಕಾರ ಮಾರುಕಟ್ಟೆ ಮಂತ್ರಾಲಯದ ಎಣ್ಣೆ ಬೀಜ ಅಭಿವೃದ್ಧಿ ನಿರ್ದೇಶನಾಲಯದ ನಿರ್ದೇಶಕ ಡಾಕ್ಟರ್ ಮನೋಹರನ್ ಹಾಗೂ ಕೇಂದ್ರ ಜಲಶಕ್ತಿ ಮಂತ್ರಾಲಯದ ಅಧೀಕ್ಷಕ ಇಂಜಿನಿಯರ್ ಗುರುಪ್ರಸಾದ್ ಜಿ ಅವರನ್ನ ಒಳಗೊಂಡ ಎರಡನೇ ತಂಡವನ್ನು ಹಾರುಬಿಳವಡಿ ಗ್ರಾಮದ ಬಳಿ ಸವದತ್ತಿ ಧಾರವಾಡ ರಾಜ್ಯ ಹೆದ್ದಾರಿಯಲ್ಲಿರುವ ಸೇತುವೆ ಬಳಿ ಧಾರವಾಡ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಬರಮಾಡಿಕೊಂಡರು. ಶಾಸಕರಾದ ಅಮೃತ ದೇಸಾಯಿ, ಆನಂದ್ ಮಾಮನಿ, ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಮತ್ತಿತರರು ಸೇತುವೆ ಹಾನಿಯಿಂದ ಸ್ಥಳೀಯರು ಎದುರಿಸುತ್ತಿರುವ ಸಂಕಷ್ಟಗಳನ್ನು ವಿವರಿಸಿದರು. ಇನ್ನು ಹಾರುಬೆಳವಡಿಯ ತುಪ್ಪರಿಹಳ್ಳ ವ್ಯಾಪ್ತಿಯಲ್ಲಿ ಈಶ್ವರ ಶಿವಳ್ಳಿ ಅವರ 5 ಎಕರೆ ಜಮೀನಿನಲ್ಲಿ ನಾಶವಾಗಿರುವ ಉಳ್ಳಾಗಡ್ಡಿ ಬೆಳೆಯನ್ನು ವೀಕ್ಷಿಸಿದರು. ಅಮ್ಮಿನಭಾವಿ ಗ್ರಾಮ ವ್ಯಾಪ್ತಿಯ ಶಾಂತ ಮಸಾಲೆ ಭರಿತ ಅವರ ಜಮೀನಿನಲ್ಲಿ ಕೃಷಿ ಮಾಡುತ್ತಿರುವ ಅನ್ವರ್ ಅವರ ಸೋಯಾಬೀನ್, ಹೆಸರು, ಉಳ್ಳಾಗಡ್ಡಿ ಹಾಗೂ ಉದ್ದು ಬೆಳೆಗಳ ಹಾನಿಯನ್ನು ಪರಿಶೀಲಿಸಿದರು. ಬಸಪ್ಪ ಪೂಜಾರವರ 4 ಎಕರೆ ಹೆಸರು ಹಾಗೂ 2 ಎಕರೆ ಹತ್ತಿ, ರಾಮಣ್ಣ ಸವದತ್ತಿ ಅವರ 1 ಎಕರೆ 35 ಗುಂಟೆ ಜಮೀನಿನಲ್ಲಿ ಜಲಾವೃತವಾಗಿ ಸಂಪೂರ್ಣ ಹಾನಿಯಾಗಿರುವ ಹೆಸರು, ಮಹಾದೇವಿ ಪಟ್ಟಣ ಶೆಟ್ಟಿ ಅವರ 2 ಎಕರೆ ಉಳ್ಳಾಗಡ್ಡಿ, 3 ಎಕರೆ ಪ್ರದೇಶದ ಹೆಸರು ಬೇಳೆ ಅತಿವೃಷ್ಟಿಗೆ ಹಾನಿಯಾಗಿರುವ ಕುರಿತು ರೈತರು ಮತ್ತು ಅಧಿಕಾರಿಗಳು ಕೇಂದ್ರ ತಂಡಕ್ಕೆ ಖುದ್ದಾಗಿ ವಿವರಿಸಿದರು. ಇದು ಅಲ್ಲಿವರೆಗೂ ಸ್ಟ್ಯಾಂಡ್ ಕಾಯಿಲ್ ಇರ್ತದೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವಿಜಯಲಕ್ಷ್ಮಿ ಪಾಟೀಲ್, ಉಪವಿಭಾಗಾಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ, ಜಂಟಿ ಕೃಷಿ ನಿರ್ದೇಶಕ ರಾಜಶೇಖರ್ ಬಿಜಾಪುರ್, ಪಂಚಾಯತ್ ರಾಜ ಇಂಜಿನಿಯರಿಂಗ್ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಮನೋಹರ್ ಮಂಡೋಳಿ, ತಹಸೀಲ್ದಾರರಾದ ಸಂತೋಷ್ ಬಿರಾದರ್ ಮತ್ತಿತರರು ಇದ್ದರು. ಸಂಯುಕ್ತ ಹೆಗ್ಡೆ ಜೊತೆ ಕಿರಿಟ್ ಮಾಡಿಕೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ವಕ್ತಾರೆ ಕವಿತಾ ರೆಡ್ಡಿ ಬಹಿರಂಗವಾಗಿ ಬೇಷರತ್ ಕ್ಷಮೆ ಕೇಳಿದ್ದಾರೆ. ಸಂಯುಕ್ತ ಹೆಗ್ಡೆ ಹಾಗೂ ಅವರ ಇನ್ನಿಬ್ಬರು ಸ್ನೇಹಿತರಿಗೆ ಬೇಷರತ್ ಕ್ಷಮೆ ಕೇಳಿರುವ ವಿಡಿಯೋವನ್ನು ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದಾರೆ. ನಾನು ಯಾವತ್ತೂ ನೈತಿಕ ಪೊಲೀಸ್ಗಿರಿ ವಿರುದ್ಧವಾಗಿದ್ದೇನೆ. ಮೊನ್ನೆ ನಡೆದ ಘಟನೆಯ ಬಗ್ಗೆ ನನಗೆ ಅರಿವಾಗಿದೆ. ನಾನು ಆಕ್ರಮಣಕಾರಿಯಾಗಿ ಪ್ರತಿವಾದಿಸಿದ್ದೇನೆ. ಹೀಗಾಗಿ ನನ್ನಿಂದ ತಪ್ಪಾಗಿದೆ. ಜವಾಬ್ದಾರಿಯುತ ನಾಗರಿಕ ಮತ್ತು ಪ್ರಗತಿಪರ ಮಹಿಳೆಯಾಗಿ ನಾನು ಪ್ರಾಮಾಣಿಕವಾಗಿ ಕ್ಷಮೆಯಾಚಿಸುತ್ತೇನೆ ಅಂತ ಹೇಳಿದ್ದಾರೆ. ನಾವು ಡಿಸೆಂಬರ್ ಜನವರಿಯ ಮುಂಜಾವಿನ ಸಮಯದಲ್ಲಿ ಎಷ್ಟು ಚಳಿ ಎಂದು ಶೆಟ್ಟರ್ವನ್ನ ಧರಿಸಿ ಹೊರಹೋಗುತ್ತೇವೆ. ಬೆಚ್ಚನೆಯ ಕಾಫಿನೂ ಅಥವಾ ಟೀನೂ ಕುಡಿಯುತ್ತೇವೆ, ಇಲ್ಲ ಕಂಬಳಿ ಹೊದ್ದು ಮಲಗುತ್ತೇವೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಚಳಿಗೆ ಡೋಂಟ್ ಕೇರ್ ಎನ್ನದೇ ಸುಮಾರು 2.5 ಗಂಟೆಗಳ ಕಾಲ ತನ್ನ ದೇಹವನ್ನ ಮಂಜುಗಡ್ಡೆ ಒಳಗಿಟ್ಟು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಜೋಸೆಫ್ ಕೋಬೇರಲ್ ಎನ್ನುವರು 2:30:57 ಕಾಲ ತಮ್ಮ ದೇಹವನ್ನ ಮಂಜುಗಡ್ಡೆಯಿಂದ ಕುಡಿದ ಗಾಜಿನ ಬಾಕ್ಸ್ನಲ್ಲಿ ಇರಿಸಿದ್ದರು. ಅವರು ಕುತ್ತಿಗೆಯಿಂದ ಮೇಲಿನ ಭಾಗವನ್ನ ಹೊರತುಪಡಿಸಿ ಬಟ್ಟೆ ಧರಿಸದೆ ಮಂಜುಗಡ್ಡೆ ಒಳಗಿರುವ ಮೂಲಕ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಮಂಜುಗಡ್ಡೆಯ ಚಳಿಯಿಂದ ಉಂಟಾಗುವ ನೋವನ್ನು ನಾನು ಧನಾತ್ಮಕ ಆಲೋಚನೆ ಮಾಡುವ ಮೂಲಕ ತಡೆದಿದ್ದೇನೆ ಎಂದು ಜೋಸೆಫ್ ಕೋಬೆರಲ್ ತಿಳಿಸಿದ್ದಾರೆ. 2.5 ಗಂಟೆಗಳ ಬಳಿಕ ಈತನನ್ನು ಬಾಕ್ಸ್ನಿಂದ ಹೊರತೆಗೆದ ಜನರು ಹಿ ಈಸ್ ರಿಯಲಿ ಗ್ರೇಟ್ ಎಂದಿದ್ದಾರೆ. ಹುಬ್ಬಳ್ಳಿ ಧಾರವಾಡ ನಡುವೆ ಸಂಚರಿಸುವ ಬಿಆರ್ಟಿಎಸ್ ಬಸ್ ಚಾಲಕನ ಸಮಯ ಪ್ರಜ್ಞೆ 40ಕ್ಕೂ ಹೆಚ್ಚು ಜನರ ಪ್ರಾಣವನ್ನ ಉಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ನಡುವೆ ಸಂಚರಿಸುವ ಬಿಆರ್ಟಿಎಸ್ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ 40ಕ್ಕೂ ಹೆಚ್ಚು ಜನರ ಪ್ರಾಣವನ್ನ ಉಳಿಸಿದೆ. ಬಸ್ನಲ್ಲಿ ನಡೆದ ಪ್ರತಿ ಕ್ಷಣವು ಬಸ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸೆಪ್ಟೆಂಬರ್ 5ರಂದು ಈ ಘಟನೆ ನಡೆದಿದ್ದು ಬಸ್ ಚಾಲಕನ ಸರಿಯಾದ ಸಮಯಕ್ಕೆ ಬಸ್ ನಿಲ್ಲಿಸದಿದ್ದರೆ ನವನಗರದ ಬ್ರಿಡ್ಜ್ನಿಂದ ಬಸ್ ಬೀಳುವಂತಿದ್ದು ದೊಡ್ಡ ಅನಾಹುತ ಸಂಭವಿಸುತ್ತಿತ್ತು. ಇದರಿಂದ ಪ್ರಾಣಹಾನಿ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿತ್ತು. ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ 40ಕ್ಕೂ
ಹೆಚ್ಚು ಪ್ರಯಾಣಿಕರ ಜೀವ ಉಳಿದಂತಾಗಿದೆ. ಮೊಹಮ್ಮದ್ ಯೂಸುಫ್ ಶಾ ಐಎಸ್ಐ ಜೊತೆ ಕೆಲಸ ಮಾಡಿದ್ದಾನೆ. ಈ ಸಲಹುದ್ದೀನ್ ಅನ್ನ ಭಾರತ ಮತ್ತು ಯುಎಸ್ ಟೆರರಿಸ್ಟ್ ಎಂದು ಗುರುತಿಸಲಾಗಿದ್ದು, ಈತ ಯುನೈಟೆಡ್ ಜಿಹಾದ್ ಕೌನ್ಸಿಲ್ ಮತ್ತು ಜೈಷ್ ಎ ಮೊಹಮ್ಮದ್ ಜೊತೆಗೂ ಸಂಪರ್ಕ ಹೊಂದಿದ್ದಾನೆ ಎನ್ನಲಾಗಿದೆ. ಭಾರತದಲ್ಲಿ ನಡೆದ ಹಲವು ಕೃತ್ಯಗಳ ಹಿಂದೆ ಈತನ ಕೈವಾಡ ಇತ್ತು ಎನ್ನಲಾಗಿದೆ. ನಗರದ ನೈಸ್ ರಸ್ತೆ ಹಾಗೂ ಹೊಸೂರು ಮುಖ್ಯ ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಮಾಡುತ್ತಿದ್ದ 17 ಯುವಕರನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಂಧಿಸಿದ್ದಾರೆ. ಇರ್ಷಾದ್, ಉಮರಾಜ್, ರವಿಕುಮಾರ್, ಅಜಿತ್, ದ್ರಾವಿಡ್, ಪ್ರಶಾಂತ್, ಮಂಜುನಾಥ್ ಹಾಗೂ ರಂಜಿತ್, ಅಸ್ಲಂ ಹಾಗೂ ರಹಮಾನ್ ಖಾನ್ ಸೇರಿ 17 ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಶೇಷ ಕಾರ್ಯಾಚರಣೆ ನಡೆಸಿ ನಗರದ ನೈಸ್ ರಸ್ತೆ ಹಾಗೂ ಹೊಸೂರು ಮುಖ್ಯ ರಸ್ತೆಯಲ್ಲಿ ವಿಲ್ಹಿಂಗ್ ಮಾಡುತ್ತಿದ್ದ 17 ಸವಾರರು ಸೇರಿ ಅವರ ವಾಹನಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಕಬ್ಬಿನ ಬಾಕಿ ಬಿಲ್ಗಾಗಿ ರೈತರಿಂದ ಹೋರಾಟ ಪಾದಯಾತ್ರೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಕಬ್ಬಿನ ಬಾಕಿ ಬಿಲ್ಗಾಗಿ ರೈತರಿಂದ ಪಾದಯಾತ್ರೆ ನಡೆಸಲಾಯಿತು. ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ನದಿ ತೀರದ ಶರಣೆ ಗಂಗಾಂಬಿಕಾ ಐಕ್ಯ ಮಂಟಪದಿಂದ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ತನಕ ರೈತರು ಪಾದಯಾತ್ರೆಯನ್ನ ನಡೆಸಿದ್ರು. ರೈತ ಸಂಘಟನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೆಸಲಾಗಿದ್ದು, ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಬಾಕಿ ಬಿಲ್ಗಾಗಿ ರೈತರು ಮುತ್ತಿಗೆ ಹಾಕಿದ್ದಾರೆ. ಕಳೆದ ಸೆಪ್ಟೆಂಬರ್ 7ರಂದು ಕಬ್ಬಿನ ಬಿಲ್ಗಾಗಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಎದುರು ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷಾತೀತವಾಗಿ ರೈತರು ನಡೆಸಿದ್ದ ಹೋರಾಟ, ತಿಂಗಳ ಅವಧಿಯಲ್ಲಿ ಬಿಲ್ ಪಾವತಿಸುವುದಾಗಿ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದರಿಂದ ರೈತ ಸಂಘಟನೆಯವರು ಹೋರಾಟವನ್ನ ಹಿಂಪಡೆದಿದ್ರು. ಈಗ ಮತ್ತೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಮತ್ತೆ ರೈತರಿಂದ ಪಾದಯಾತ್ರೆ ನಡೆಸಲಾಯಿತು. ಸಹಕಾರಿ ಸಂಸ್ಥೆಗಳು ಏನಿದ್ದಾವೆ ಇದೆಲ್ಲ ನಷ್ಟದಲ್ಲೇ ನಡೀತಕ್ಕಂಥದ್ದು. ಖಾಸಗಿಯದು ಯಾವ್ಯಾವುದಿದೆ ಅದೆಲ್ಲ ಲಾಭದಲ್ಲಿ ನಡೀತಕ್ಕಂಥದ್ದು. ನಾನು ಸರ್ಕಾರದಲ್ಲಿ ಈಗ ಬಂದು ಹೋಗಿರ್ತಕ್ಕಂಥ MDಗಳು, ಅಧ್ಯಕ್ಷರುಗಳು, ಚೇರ್ಮನ್ಗಳು ಏನಿದ್ದಾರೆ ಇವ್ರನ್ನೆಲ್ಲ ಇವ್ರದ್ದು ಒಂದು ಸ್ವಲ್ಪ ಡೀಟೇಲ್ ತಗೊಳ್ಳೋಣ. ಇವ್ರದ್ದೆಲ್ಲ ಆಸ್ತಿ ಎಷ್ಟಿತ್ತು, ಎಷ್ಟೆಷ್ಟು ಪಟ್ಟು ಜಾಸ್ತಿ ಆಯಿತು ಇದೆಲ್ಲ ನೋಡುವಾಗ ಇದೆಲ್ಲ ಸಾರ್ವಜನಿಕರ ದುಡ್ಡನ್ನ ಇಷ್ಟು ಕದ್ರೆ ಏನಾಗುತ್ತೆ? ಇದೇ ಕಾರ್ಖಾನೆಯನ್ನು ರೈತ ಸಂಘದ ಕೈನಲ್ಲಿತ್ತು ಒಂದು ಕಾಲದಲ್ಲಿ. ಇಡೀ ಭಾರತ ದೇಶದಲ್ಲೇ ಅತ್ಯಂತ ಹೆಚ್ಚು ದರವನ್ನು ಕೊಟ್ಟು ಉದಾಹರಣೆ ತೋರಿಸಿದಂಥ ಕಾರ್ಖಾನೆ ಇವತ್ತು ದಿವಾಳಿ ದಿಕ್ಕಲ್ಲಿ ಕಾಲಿಕ್ಕಿದೆ ಅಂದ್ರೆ ಅರ್ಥ ಏನು ರೈತ ಸಂಘಕ್ಕೆ? ಹಾಗಾಗಿ ಈಗ ಸರ್ಕಾರದಿಂದ ಏನು ಉತ್ತರ ಬರುತ್ತೆ ಅನ್ನೋದನ್ನ ನಿರೀಕ್ಷಣೆ ಮಾಡ್ತೇವೆ. ಈಗ FRP ಅನ್ನ ಏನು ಭಾರತ ಸರ್ಕಾರ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಂಗೆ SAP ಅನ್ನ ಏನು ಸರ್ಕಾರ ಘೋಷಣೆ ಮಾಡ್ತದೆ, ಇದೆಲ್ಲದನ್ನು ಕೂಡ ಸಭೆಯಲ್ಲಿ ಚರ್ಚೆ ಮಾಡಿ ಏನು ಸರ್ಕಾರದ ಅಭಿಪ್ರಾಯ ಬರುತ್ತೆ ಅದ್ರ ಮೇಲೆ ಮುಂದುವರೆದ ಚಳುವಳಿ ಕೈಗೊಳ್ತೀವಿ. ದೇಶದ ಅತಿದೊಡ್ಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ವಯಂ ನಿವೃತ್ತಿ ಯೋಜನೆ VRS ಸಿದ್ಧಪಡಿಸಿದೆ.
ದೇಶದ ಅತಿದೊಡ್ಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ವಯಂ ನಿವೃತ್ತಿ ಯೋಜನೆಯನ್ನು ಸಿದ್ಧಪಡಿಸಿದೆ. ಮಾನವ ಸಂಪನ್ಮೂಲ ಕಡಿಮೆ ಮಾಡಬೇಕು ಹಾಗೂ ಬ್ಯಾಂಕ್ ವೆಚ್ಚವನ್ನು ಇಳಿಕೆ ಮಾಡಬೇಕೆಂಬ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಿದೆ ಎಂದು ಪಿಟಿಐ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ವರದಿಗಳ ಪ್ರಕಾರ 30,190 ಸಿಬ್ಬಂದಿ ಸ್ವಯಂ ನಿವೃತ್ತ ಯೋಜನೆಗೆ ಅರ್ಹರಾಗಿದ್ದಾರೆ. ಎಲ್ಲಾ ಖಾಯಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಈ ಯೋಜನೆಗೆ ಅರ್ಹರಾಗಬೇಕಿದ್ದಲ್ಲಿ 25 ವರ್ಷ ಸೇವೆಯನ್ನು ಪೂರ್ತಿ ಮಾಡಿರಬೇಕು ಅಥವಾ 55 ವರ್ಷ ಆಗಿರಬೇಕು. ಡಿಸೆಂಬರ್ 1 ತಾರೀಕಿನಂದು ಯೋಜನೆ ಆರಂಭವಾಗುತ್ತದೆ ಮತ್ತು ಫೆಬ್ರವರಿ ಕೊನೆ ತನಕ ಅವಕಾಶ ಇರುತ್ತದೆ. ವಿಆರ್ಎಸ್ಗೆ ಈ ಅವಧಿಯಲ್ಲಿ ಮಾತ್ರ ಅರ್ಜಿಯನ್ನು ಸ್ವೀಕರಿಸಲಾಗುತ್ತದೆ ಎಂದು ಕರಡಿನಲ್ಲಿ ತಿಳಿಸಲಾಗಿದೆ. ಕೊರೋನಾ ನಮ್ಮ ಬದುಕಿಗೆ ಅನೇಕ ಪಾಠಗಳನ್ನು ಕಲಿಸಿದೆ. ಮಕ್ಕಳಿಗೆ ಪಾಠ ಕಲಿಸುವ ವಿಧಾನವೇ ಬದಲಾಗಿದೆ. ಹೌದು, ಸ್ವಂತ ಮಕ್ಕಳಂತೆ ಮುದ್ದು ಮಾಡಿ ಅವರು ಪಾಠ ಕಲಿಸುವ ವಿಧಾನವೇ ಅದಕ್ಕೆ ಕಾರಣ. ಆದರೆ ಕೊರೋನಾ ಕಾಲದಲ್ಲಿ ಪಠ್ಯಕ್ರಮವೇ ಬದಲಾಗಿದೆ. ಆನ್ಲೈನ್ ಶಿಕ್ಷಣಕ್ಕೆ ಆದ್ಯತೆ ಸಿಗುತ್ತಿದೆ. ಆನ್ಲೈನ್ ಶಿಕ್ಷಣದಲ್ಲಿ ತರಗತಿ ಪಾಠದ ಫೀಲ್ ಕೊಡುವುದು ಕಷ್ಟ. ಆದರೆ ನಮ್ಮ ಶಿಕ್ಷಕರು ಅದೆಷ್ಟು ಅಪ್ಡೇಟ್ ಆಗಿದ್ದಾರೆ ಅಂದರೆ ಆನ್ಲೈನ್ ಶಿಕ್ಷಣದಲ್ಲೂ ಸಹಭಾಷಣಿಸಿದ್ದಾರೆ. ಕುಣಿಯುತ್ತಾ ಪಾಠ ಮಾಡುವ ಕಾರಕಳದ ಶಿಕ್ಷಕಿಯೊಬ್ಬರ ವಿಡಿಯೋಗಳು ಸಖತ್ ವೈರಲ್ ಆಗುತ್ತಿವೆ. ಕಾರಕಳದ ಜೆಸಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ ವಂದನಾ ರೈಯವರ ಪಾಠ ಹೇಳುವ ವಿಡಿಯೋಗಳು ಕೇವಲ ಆ ಶಾಲೆಯ ಮಕ್ಕಳು ಮಾತ್ರವಲ್ಲ ನಾಡಿನ ಎಲ್ಲಾ ಮಕ್ಕಳಿಗೂ ಹೊಸ ಹುರುಪು ನೀಡುತ್ತಿದೆ. ವಂದನಾ ರೈಯವರು ಪ್ರವೃತ್ತಿಯಲ್ಲಿ ನೃತ್ಯಪಟು, ನೃತ್ಯ ತರಗತಿಯನ್ನ ನಡೆಸುತ್ತಾರೆ. ನೃತ್ಯದ ಮೂಲಕ ಸುಲಭ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡಬಹುದು ಅನ್ನೋದನ್ನ ಮನಗೊಂಡು ಲಾಕ್ಡೌನ್ ಸಮಯದಲ್ಲಿ ಅಭಿನಯ ಗೀತೆಗಳ ವಿಡಿಯೋ ಮಾಡಿದರು. ಬೀದಿ ವ್ಯಾಪಾರಸ್ಥರಿಗೆ ತಲಾ 10,000 ರೂಪಾಯಿ ಖಾತೆಗೆ ಜಮಾ ಮಾಡಿ ಅಭಿನಂದನಾ ಪತ್ರಗಳನ್ನು ನೀಡಲಾಯಿತು. ಜೊಲ್ಲಿ ಉದ್ಯೋಗ ಸಮೂಹ ಸಂಸ್ಥೆಯ ಸಭಾಗೃಹದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಕೊರೋನಾ ಸಂದರ್ಭದಲ್ಲಿ ವ್ಯಾಪಾರ ಇಲ್ಲದೆ ಸಮಸ್ಯೆಗಳಿಗೆ ತುತ್ತಾಗಿದ್ದ 102 ಬೀದಿ ವ್ಯಾಪಾರಸ್ಥ ಫಲಾನುಭವಿಗಳಿಗೆ ತಲಾ 10,000 ರೂಪಾಯಿಗಳನ್ನು ಅವರ ಖಾತೆಗೆ ಜಮಾ ಮಾಡಿ ಅಭಿನಂದನಾ ಪತ್ರಗಳನ್ನು ಚಿಕ್ಕೋಡಿ ಲೋಕಸಭೆ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರು ವಿತರಿಸಿ ಮಾತನಾಡಿದರು. ಇದೇ ಸುಸಂದರ್ಭದಲ್ಲಿ ನೂತನವಾಗಿ ಭೂ ನ್ಯಾಯಮಂಡಳಿಗೆ ಆಯ್ಕೆಯಾದ ರಾಮಚಂದ್ರ ಬಾಕ್ಳೆ ಅವರನ್ನು ಜೊಲ್ಲಿ ಉದ್ಯೋಗ ಸಮೂಹ ಸಂಸ್ಥೆ ವತಿಯಿಂದ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಓಜೆಸಿಎಸ್ನ ಅಧ್ಯಕ್ಷರಾದ ಲಕ್ಷ್ಮಣ್ ಕಬಾಡೆ, ನಿರ್ದೇಶಕರಾದ ಅನ್ವರ್ ದಾಡಿವಾಲೆ, ಜ್ಯೋತಿ ಸಂಸ್ಥೆಯ ನಿರ್ದೇಶಕರಾದ ಕಲ್ಲಪ್ಪ ಜಾಧವ್, ಮಹಾದೇವ್ ರಾಯ್ ಜಾಧವ್, ರಜನಿಕಾಂತ್, ಜಗದೀಶ್, ಸುಭಾಷ್ ಕಟ್ಟಿಕರ್, ಪಿಂಟು ಬಡ್ಗೇರ್, ಮನೋಹರ್, ದಯಾನಂದ್ ಕಾಡಾಪೋರೆ, ಉಮೇಶ್ ಪೋತದಾರ್, ಸುರೇಶ್ ಸಲ್ಗರೆ, ಶಂಕರ್ ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ತಮ್ಮ ಗುರು ವೃಂದಕ್ಕೆ ಸಂಕಷ್ಟದಲ್ಲಿದೆ ಎಂದು ತಿಳಿದು ಹಳೆ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಚಿಕ್ಕಮಗಳೂರಿನಲ್ಲಿ ಆರ್ಥಿಕ ಧನ ಸಹಾಯ ಮಾಡಿದ್ದಾರೆ. ತಾವು ಓದಿ ಬೆಳೆದು ಉನ್ನತ ಹುದ್ದೆಗೇರಿದ ವಿದ್ಯಾರ್ಥಿಗಳು ತಮ್ಮ ಗುರುವೃಂದ ಸಂಕಷ್ಟದಲ್ಲಿದೆ ಎಂದು ತಿಳಿದು ಹಳೆ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಚಿಕ್ಕಮಗಳೂರಿನಲ್ಲಿ ಆರ್ಥಿಕ ಸಹಾಯ ಮಾಡಿದ್ದಾರೆ. ಸೆಪ್ಟೆಂಬರ್ 5 ಶಿಕ್ಷಕ ದಿನಾಚರಣೆ ಅಂಗವಾಗಿ 20 ಶಿಕ್ಷಕರಿಗೆ ತಲಾ 3,000 ಬರುವಂತೆ 60,000 ರೂಪಾಯಿ ಹಣ ನೀಡಿರುವ ಅಪರೂಪದ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ನಡೆದಿದೆ. ಉತ್ತಮ ಸ್ಥಾನದಲ್ಲಿರುವ ಸುಮಾರು 30 ವಿದ್ಯಾರ್ಥಿಗಳು ಹಣ ಹಾಕಿ ಶಿಕ್ಷಕರ ನೆರವಿಗೆ ಬಂದಿದ್ದಾರೆ. ಇದೇ ವೇಳೆ ಶಾಲೆಯ ಬೋಧಕೇತರ ವರ್ಗದ 18 ಜನರಿಗೂ 1 ತಿಂಗಳ ಸಾಮಗ್ರಿಯ ಕಿಟ್ ವಿತರಿಸಿದ್ದಾರೆ. ವಿದ್ಯಾರ್ಥಿಗಳ ಪ್ರೀತಿ ಹಾಗೂ ಗೌರವಕ್ಕೆ ಆಡಳಿತ ಮಂಡಳಿ ಶಿಕ್ಷಕರಿಂದ ಕೂಡ ಶ್ಲಾಘಿಸಿದೆ. ನಾವು ಮಾತನಾಡುವಾಗೆಲ್ಲ 64 ವಿದ್ಯೆ ಗೊತ್ತು ಅಂತ ಹೇಳುತ್ತೇವೆ. ಪ್ರಾಚೀನ ಕಾಲದಲ್ಲಿ ಇದ್ದಂತಹ 64 ವಿದ್ಯೆಗಳ ಪಟ್ಟಿ ಇಲ್ಲಿದೆ ನೋಡಿ. ನಾವು ಮಾತನಾಡುವಾಗೆಲ್ಲ 64 ವಿದ್ಯೆ ಗೊತ್ತು ಅಂತ ಹೇಳುತ್ತೇವೆ. ಆದರೆ ಪುರಾತನ ಕಾಲದಲ್ಲಿ ಇದ್ದಂಥ 64 ವಿದ್ಯೆಗಳ ಪಟ್ಟಿಯಲ್ಲಿ ವೇದ, ವೇದಾಂಗ, ಇತಿಹಾಸ, ಆಗಮ, ನ್ಯಾಯ, ಕಾವ್ಯ, ಅಲಂಕಾರ, ನಾಟಕ, ಗಾನ, ಕವಿತ್ವ, ಕಾಮಶಾಸ್ತ್ರ, ದೇಶಭಾಷಾ ಜ್ಞಾನ, ಲಿಪಿಕರ್ಮ, ವಾಚನ, ಸಮಸ್ತಾವಧಾನ, ಸ್ವರ ಪರೀಕ್ಷಾ, ಶಾಸ್ತ್ರ ಪರೀಕ್ಷಾ, ಶಕುನ ಪರೀಕ್ಷಾ, ಸಾಮುದ್ರಿಕ ಪರೀಕ್ಷಾ, ರತ್ನ ಪರೀಕ್ಷಾ, ಸ್ವರ್ಣ ಪರೀಕ್ಷಾ, ಗಜಲಕ್ಷಣ, ಅಶ್ವಲಕ್ಷಣ, ಮಲ್ಲವಿದ್ಯ, ಪಾಕಕರ್ಮ, ಗಂಧವಾದ, ರಸವಾದ, ಅಗ್ನಿಸ್ತಂಭ, ಜಲಸ್ತಂಭ, ವಾಯುಸ್ತಂಭ, ಖಡ್ಗಸ್ತಂಭ, ಆಕರ್ಷಣ, ಮೋಹನ, ವಿದ್ವೇಷಣ, ಉಚ್ಚಾಟನ, ಮಾರಣ, ಕಾಲವಂಚನ, ವಾಣಿಜ್ಯ, ಪಶುಪಾಲನ, ಕೃಷಿ, ಸಮಶರ್ಮ, ಚಿತ್ರಲೋಹ,
ಪಾಶಾಮೃತ ದಾರು ವೇಣು ಚರ್ಮ ಅಂಬರ ಕ್ರಿಯೆ ಚೌರ್ಯ ಔಷಧ ಸಿದ್ಧಿ ಸ್ವರ ವಂಚನ ದೃಷ್ಟಿವಂಚನ ಅಂಜನ ವಾಕಸಿದ್ಧಿ ಘಟಿಕಾಸಿ ಪಾದುಕಾ ಸಿದ್ಧಿ ಇಂದ್ರಜಾಲ ಮಹೇಂದ್ರಜಾಲ ಈ ಎಲ್ಲ ವಿದ್ಯೆಗಳು ಪ್ರಾಚೀನ ಕಾಲದಲ್ಲಿದ್ದಂಥ 64 ವಿದ್ಯೆಗಳ ಪಟ್ಟಿಯಲ್ಲಿ ಇವೆ. ಬಳ್ಳಾರಿ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹರಿಸಿ ಸುಸೂತ್ರವಾಗಿ ಹೆರಿಗೆ ಒಂದು ಜರುಗಿದ್ರೆ ಅದು ಮಗುವಿನ ಜನ್ಮ ನೀಡಿದ್ದು ಮಾತ್ರವಲ್ಲ ಮಗುವಿನ ತಾಯಿಯ ಪುನರ್ಜನ್ಮ ಎಂದೇ ಬಣ್ಣಿಸಲಾಗಿದೆ. ಗಜಲಕ್ಷ್ಮಿ ದೇವಿ ಇಡೀ ಗ್ರಾಮವನ್ನ ಅಷ್ಟ ಲಕ್ಷ್ಮಿಯರ ಕೃಪೆಗೆ ಒಳಪಡಿಸಿ ಅಷ್ಟ ಐಶ್ವರ್ಯಗಳನ್ನ ಸರ್ವರಿಗೂ ಕರುಣಿಸಿ ಗ್ರಾಮಕ್ಕೆ ಆರಾಧ್ಯ ದೈವವಾಗಿದ್ದಾಳೆ ಎನ್ನಲಾಗುತ್ತದೆ. ಹನಸಿಯಲ್ಲಿ ಅನಾಧಾರ ಹನಸಿ ಗ್ರಾಮದ ಪ್ರಮುಖ ದ್ವಾರ ಬಾಗಿಲ ಕಮಾನಿನ ಹತ್ತಿರ ಬೃಹತ್ ಆಕಾರದ ಗಜಲಕ್ಷ್ಮಿ ದೇವಿ ಶಿಲಾಮೂರ್ತಿ ಇದೆ. ಕಾಡಗಲ್ಲಿ ನಲ್ಲಿ ಕೆತ್ತಲಾಗಿರುವ ಗಜಲಕ್ಷ್ಮಿ ದೇವಿ ತುಂಬ ಆಕರ್ಷಕವಾಗಿದೆ. ದಾರಿಹೋಕರ ಗಮನವನ್ನು ತನ್ನತ್ತ ಸೆಳೆಯುವ ಗಜಲಕ್ಷ್ಮಿ ದೇವಿ ಮೂರ್ತಿ ಇಲ್ಲಿ ಮಾತ್ರ ಗ್ರಾಮಸ್ಥರಿಂದ ಅನಾಧಾರಕ್ಕೆ ತುತ್ತಾಗಿದೆ. ಸ್ಥಳೀಯ ದೇವಸ್ಥಾನದಲ್ಲಿ ಆಶ್ರಯ ನೀಡಬೇಕಾಗಿರುವುದು ಈ ಶಿಲಾಮೂರ್ತಿ ಅನಾಥವಾಗಿರುವುದು ಶೋಚನೀಯ ಸಂಗತಿ. ತನಗೆ ಕಷ್ಟ ಬಂದಾಗ ಪೂಜಿಸುವ ಆರಾಧಿಸುವ ಈ ಶಿಲಾಮೂರ್ತಿಯನ್ನು ಕಸದ ತೊಟ್ಟಿಯಲ್ಲಿ ಚರಂಡಿಯ ಜಗುಲಿಯಲ್ಲಿಡಲಾಗಿದೆ. ಇದನ್ನು ಗ್ರಾಮದ ಧಾರ್ಮಿಕ ಶ್ರದ್ಧಾಳುಗಳು ಗ್ರಾಮದ ಮುಖಂಡರು ಹಾಗೂ ಹಿರಿಯರು ಗಮನಿಸಬೇಕಿದೆ. ಶೀಘ್ರವೇ ಗಜಲಕ್ಷ್ಮಿ ದೇವಿ ವಿಗ್ರಹವನ್ನು ಹತ್ತಿರದ ದೇವಸ್ಥಾನಕ್ಕೆ ಸ್ಥಳಾಂತರಿಸಬೇಕಿದೆ. ಇದು ಹನಸಿ ಗ್ರಾಮದ ಎಲ್ಲ ಗ್ರಾಮಸ್ಥರ ಒಕ್ಕೂರಲ್ಲದ ಧ್ವನಿಯಾಗಿದೆ. ಇಂಥದ್ದೇ ಗಜಲಕ್ಷ್ಮಿ ಮೂರ್ತಿ ಕೂಡಲಗಿ ತಾಲೂಕಿನ ಕುಪ್ಪನಕೆರೆ ಗ್ರಾಮದಲ್ಲಿರುವ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಭಕ್ತರಿಂದ ಆರಾಧನೆಗೆ ಪಾತ್ರವಾಗಿದೆ. ಗಜಲಕ್ಷ್ಮಿ ಕಲ್ಲು ಅಂತ ಅದು ಯಾರಿಗಾದ್ರ ಯಾರಿಗಾಗಲ್ಲ ಅಂದ್ರೆ ಬಂದು ಪೂಜೆ ಮಾಡಿ ಶುರುವಾಗ್ತಾರ ಯಾರಿಗಾಗಿ ಮತ್ತೆ ಗಂಗಸ್ತಾನ ಯಾವಾಗ ಮಾಡ್ತಾ ನಾವು ಸಣ್ಣ ಗಂಗಾಪುರ ಚೆನ್ನಾಗಿ ಇಟ್ಟು ಪೂಜೆ ಮಾಡೋ. ಏನ್ ಹೆಸರು ಕಲ್ಲ ಅದು? ಗಜಲಕ್ಷ್ಮಿ. ಗಜಲಕ್ಷ್ಮಿ ಅಂತ ಇದು ಯಾವ ಊರಿದು? ಹನ್ಸಿ. ಹನ್ಸಿ ಬೊಮ್ಮಳೆ ಕಲ್ಲು. ಧಾರವಾಡ ಜಿಲ್ಲೆಯಲ್ಲಿ ಅತಿವೃಷ್ಟಿ ಅಧ್ಯಯನ. ಕೇಂದ್ರ ಅಂತರ್ ಸಚಿವಾಲಯ ತಂಡ ಭೇಟಿ ಪರಿಶೀಲನೆ. ಸಿಡಿಲಿಗೆ 15 ಕುರಿಗಳು ಬಲಿ. ಸಿಂದಗಿ ತಾಲೂಕಿನ ಹಂದಿಕನೂರು ಗ್ರಾಮದಲ್ಲಿ ಘಟನೆ. ಬಸ್ ಚಾಲನೆ ವೇಳೆ ಬಿಆರ್ಟಿಎಸ್ ಚಾಲಕನಿಗೆ ಏಕಾಏಕಿ ತಲೆ ಸುತ್ತು. ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಕಬ್ಬಿನ ಬಾಕಿ ಬಿಲ್ಗಾಗಿ ರೈತರಿಂದ ಪಾದಯಾತ್ರೆ.